ಗವಕ ಬಂದ್ಯಾ? ನನ್ ಕೈಲಿ ನಾಗಲ್ಲ ಕಣೆ, ಹೇಗಾದ್ರೂ ಮಾಡಿ ರುದ್ರ ಅವರಿಂದ ನೀನೆ ನನ್ನ ಕಾಪಾಡ್ಬೇಕು ಪ್ಲೀಸ್ ಕಣೆ. ಆ ಮನೇಲಿ ಒಂದೊಂದ್ ನಿಮಿಷ ಇರೋದು ನನಗ್ ನರ್ಕ ಅನ್ನಿಸ್ತಿದೆ. ಈಗೇನಾದ್ರೂ ನೀನು ನನ್ ಕೈ ಬಿಟ್ರೆ ನನಗ್ ಸಾವೊಂದೇ ಗತಿ ಕಣೆ. ಗವಕ ನೀನಾದ್ರೂ ನನಗ್ ಸಹಾಯ ಮಾಡೆ, ಏನಾದ್ರೂ ಮಾಡಿ ನನಗ್ ಹೆಲ್ಪ್ ಮಾಡು. ಬಾಯಿಗೆ ಬಂದಾಗ ಮಾತಾಡ್ಬಿಡ್ಬೇಕು. ನಾವ್ ಇದೀವ್ ತಾನೆ, ಯಾಕೆ ಸಹಾಯ ಮಾತಾಡ್ತೀಯಾ? ಯವಿ ಯವಿ ಯವಿ, ಏನಮ್ಮಿಯವರೇ, ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಈ ಪಟ್ಟಿ ನಾಟಕ ಆಡ್ತಾ ಇದ್ದೀರಾ? ಏಯ್, ನೀನ್ ಯಾಕೆ ಹಣೆವಾಗಿನ ಕುಂಕುಮ ತೆಗ್ದುಬಿಟ್ಟು ಹೊಸ ನಾಟಕ ಶುರು ಹಚ್ಕೊಂಡಿದ್ಯಾ? ಓಹೋ, ಏನ್ ಮದ್ವೆ ಅಂದ್ರೆ ತಮಾಷೆ ಅನ್ಕೊಂಡಿದ್ದೀರಾ? ಜೋಗಿಯವರೇ ಪ್ಲೀಸ್, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಕ್ರೀಷ್ಮನ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ಅವಳ್ ನಮ್ ಹತ್ರ ಅಲ್ದೆ ಇನ್ ಯಾರ ಹತ್ರ ಹೇಳ್ಕೊತಾಳ್ ಹೇಳಿ? ಅವಳಿಗೆಲ್ಲ ಮೊದ್ಲು ನಿಮ್ಗ್ ಅನ್ಬೇಕು, ನೀವೇನೇನೋ ಬಾಯ್ಗ್ ಬಂದಂಗ್ ಮಾತಾಡೋದು, ಅವಳು ಇಲ್ದೇ ಇರೋ ಆಸೆಗಳನ್ನೆಲ್ಲ ಹುಟ್ಟಿಸ್ಕೊಂಡು ಇಟ್ಕೊಳ್ಳೋದು. ಭಾವ ಹಾಗೇನಿಲ್ಲ ಗ್ರೀಸ್ಮಿ, ನಿನ್ ಸುಮ್ಕೆ ಇದೆಯೋ ಸರಿ. ಈಗ ಅವತ್ ನಾವ್ ಹೇಳಿದ್ವೇನೆ ರುದ್ರನ್ ಕಟ್ಕೋ ಅಂತ, ಬೇಡ ಬೇಡ ಅಂತ ಹೇಳಿದ್ವಿ ತಾನೆ. ನಾನು, ನನ್ನ ಅಮ್ಮಿಯವರು, ನಿಮ್ ಮನೆಯವರೆಲ್ಲ ಆ ಪಾರ್ಟಿಗೆ ಹೋಗರಿದ್ರು, ಅವನೇ ಬೇಕು ಅಂತ ಕಟ್ಕೊಂಡೆ. ಇವಾಗ ತಪ್ಪು ಮಾಡಿವ್ನಿ ಅಂತ ಗೊತ್ತಾಗೋದ್ಮೇಗೆ ಮದ್ವೆನು ಪಟ್ ಅಂತ ಮುರ್ಕೊಳಕ್ ನೋಡ್ತಾ ಇದ್ಯಾ ನೀನು? ಇದೆಲ್ಲ ಆಟ ಅಲ್ಲ, ನೀನು ನಿಂಗೆ ಬಿಟ್ರೆ ನಿಮ್ಸ ನಿಮ್ಸದ ಆಟಕ್ಕೆ ಎಲ್ಲರೂ ಮುಳುಗಿಸ್ಬಿಡ್ತೀಯ. ಬಿಟ್ರೆ ಅವತ್ತು ನಿಮ್ ಮನೆಯವ್ರ ಬಗ್ಗೆ ನೀನ್ ಯೋಚನೆ ಮಾಡ್ಲಿಲ್ಲ, ಇವಾಗ ಅದೇ ತರ ಆಟ ಮಾಡ್ಕೊಂಡು ನಮ್ಮ ಮನೆಯವ್ರ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇಲ್ಲ. ಇದ್ಯಾಕೋ ನಂಗೆ ಸರಿ ಕಾಣಿಸ್ತಾ ಇಲ್ಲ. ಜೋಗಿಯವ್ರೆ ಏನ್ ಮಾತಾಡ್ತಿದ್ದೀರಾ ನೀವು? ಪ್ಲೀಸ್ ಕ್ರೀಷ್ಮನ್ ಜೊತೆ ಹಾಗೆಲ್ಲ ಮಾತಾಡ್ಬೇಡಿ. ನೀವು ಇನ್ ಹೆಂಗ್ ಮಾತಾಡ್ಬೇಕು ಅಮ್ಮಿಯವರೇ? ಅವತ್ತು ಅಷ್ಟ್ ಜನರ ಎದುರುಗಡೆ ತಾಳಿ ಕಟ್ಸ್ಕೊಂಡ್ಲು ತಾನೆ, ಅದಾದ್ಮ್ಯಾಗಿಂದ ಇವ್ರಿಬ್ರು ಗಂಡ ಹೆಂಡ್ರು, ನಿಮ್ದೆಲ್ಲ ಸರಿ ಹೋಯ್ತು ಅಂತ ಮದ್ವೆನೆ ಮುರಿಯೋ ಮಾತಾಡ್ತಿರಲ್ಲ, ಅದ್ ಹೆಂಗಾಯ್ತದೆ? ಯಾಕಾಗಲ್ಲ ಅಲ್ಲ, ಯಾಕಾಗಲ್ಲ ಅಂತ ಇವಳಿಗೆ ಇವಳು ಮಾಡಿದ ತಪ್ಪಿನ ಅರಿವಾಗಿದೆ ಅಂದ್ಮೇಲೆ ತಿತ್ಕೊಳಕ್ ಅವಕಾಶ ಮಾಡ್ಕೊಡ್ಬೇಕು ತಾನೆ. ಮಾಡ್ಬೋದಿತ್ತೇನೋ, ಅರೆ ತೆಪ್ಪಾಗಿ 5 ನಿಮಿಷ ಅಲ್ಲ, ತುಂಬಾ ದಿನಗಳಾಗೋಗದೆ. ಪಾಪ ನಮ್ ಮನೆಯವರು ರುದ್ರಣ್ಣ ಎಲ್ಲ ತಪ್ಪನ್ನೇ ಸರಿ ಅನ್ಕೊಂಡು ಗ್ರೀಸ್ಮಿ ಮ್ಯಾಗೆ ಸಾನೆ ಆಸೆಗಳು ಮಾಡಿಕೊಂಡವ್ರೆ. ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಯ್ತಾ ಇಲ್ಲ ಅಮ್ಮಿಯವರೇ? ಇದು ಆಸ್ತಿ ಗಲಾಟೆ ಅಲ್ಲ, ನಿಂತ್ಕೊಂಡು ಪಂಚಾಯತಿ ಮಾಡಿ ಸರಿ ಮಾಡ್ಬಿಡಕ್ಕೆ. ಮದ್ವೆ ಮದ್ವೆ ಇದು, ನಾವ್ ಇವಾಗ ಹೊಸಿ ತಪ್ಪೆಚ್ಚಿ ಇಟ್ಟರು ಮುಂದೆ ಅನ್ಭವಿಸ್ಬೇಕಾಯ್ತದೆ. ನಿಮ್ ಲಾಜಿಕ್ ನಾನು ಒಪ್ಪೋದಿಲ್ಲ ಜೋಗಿ ಅವ್ರೆ. ಕ್ರೀಷ್ಮ ಅವಳ ಇಡೀ ಜೀವನನ ಒಂದ್ ತಪ್ಪಿನ ಭಾರ ಹೊತ್ಕೊಂಡ್ ಬದುಕೋದಿಕ್ಕೆ ನಾನ್ ಬಿಡಲ್ಲ. ಅಲ್ಲ, ಇವಳ ಹಠಕ್ ಬಿದ್ದು ತಪ್ಪು ಮಾಡಿದ್ಲು ನಿಜ, ಆದ್ರೆ ರುದ್ರ ಭಾವ ಸಮಯ ಸಂದರ್ಭನ ಅರ್ಥ ಮಾಡ್ಕೊಳ್ದೆ ಅವಳನ್ನ ಲಾಭಕ್ಕೋಸ್ಕರ ಯೂಸ್ ಮಾಡ್ಕೊಂಡ್ರಲ್ಲ, ಅದ್ ನಿಮಗ್ ಸರಿ ಅನ್ಸ್ತಾ ಇದೆಯಾ? ಅಮ್ಮಿಯವರೇ ನೋಡಿ, ಎಲ್ಲ ನೀವ್ ಹೇಳ್ದಂಗೆ ಅಲ್ಲ. ಮತ್ತೆ ಹೇಗೆ ಅಕ್ಕ? ಭಾವ ಪ್ಲೀಸ್ ನನ್ಗೋಸ್ಕರ ನೀವ್ ಇಬ್ರು ಕಿತ್ತಾಡ್ಬೇಡಿ. ನನಗ್ ಗೊತ್ತು ಭಾವ, ನಾನ್ ತಗೊಳ್ಳೋ ನಿರ್ಧಾರದಿಂದ ನಿಮ್ ಮನೆಯವ್ರಿಗೆ ಬೇಜಾರಾಗತ್ತೆ ಅಂತ. ಹಾಗಂತ ನಾನು ಅಲ್ಲಿಗೆ ಹೋಗಿ ಜೀವನ ಪೂರ್ತಿ ಬೇಜಾರಲ್ಲೇ ಬದುಕಕ್ ಆಗಲ್ಲ. ಪ್ಲೀಸ್ ಭಾವ ನನ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಏನಾದ್ರೂ ನೀವ್ ನನ್ ಕೈ ಬಿಟ್ರೆ ನಾನು ಯಾವ್ದಾದ್ರೂ ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತಷ್ಟೇ. ಪ್ರೀತಿಯ ಕಣ್ಣಿಗೆ ನಾನು ನೀನು ಗೌರಿ ಶಂಕರ.
ಮೈನಾವತಿ ಬಂದೆಯಾ? ಹೇಗಿದ್ದಾಳೆ ಪಾರ್ವತಿ? ನಿನ್ನನ್ನು ನೋಡಿ ಅವಳಿಗೆ ಸಂತೋಷವಾಗಿರಬೇಕಲ್ಲವೇ? ಎಂತಹ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ಖಂಡಿತ ಆಗಿರುತ್ತದೆ. ಅಂದಹಾಗೆ ನನ್ನ ಬಗ್ಗೆ ಕೇಳಿರಬೇಕಲ್ಲವೇ? ಕೇಳಿದ, ನನ್ನನ್ನು ನೋಡಿ ಸಂತೋಷ ಪಟ್ಟ. ಆದರೆ ನಿನಗೆ ಯಾಕಾದರೂ ಹೋದೆ ನೀನು ಅನಿಸಿತು. ನಿಮ್ಮ ಮಾತು ಕೇಳಬೇಕಾಗಿತ್ತು ಸ್ವಾಮಿ. ಕನಿಷ್ಠ ಪಕ್ಷ ಕೈಲಾಸದಲ್ಲಿ ಸುಖವಾಗಿದ್ದಾಳೆ ಎನ್ನುವ ಭ್ರಮೆಯಲ್ಲಾದರೂ ನಾನು ಬದುಕುತ್ತಿದ್ದೆ. ಮೈನಾವತಿ, ಏನು ನಿನ್ನ ಮಾತು? ಭ್ರಮೆ ಏನು? ಅಂದರೆ ಅಲ್ಲಿ ಅವಳು ಸಂತೋಷವಾಗಿಲ್ಲವೇ? ಏನಾಯಿತು ಅಲ್ಲಿ? ನಿನಗೆ ಯಾರಾದರೂ ಬೇಸರವಾಗುವಂತೆ ನಡೆದುಕೊಂಡೆ? ಯಾರ್ಯಾರೋ ಏನೇನೋ ಹೇಳಿದರೆ ನನಗೆ ಬೇಸರವಾಗುತ್ತಿರಲಿಲ್ಲ ಸ್ವಾಮಿ. ಅಲ್ಲಿನ ವ್ಯವಸ್ಥೆ ನೋಡಿದರೆ ನಮ್ಮ ಮಗಳು ಅರಮನೆಯಲ್ಲಿ ರಾಜಕುಮಾರಿಯ ಬದುಕನ್ನು ಬದುಕಿದವಳು. ಅಲ್ಲಿನ ವಸತಿ, ಅವಳ ಬದುಕು ನೋಡಿದರೆ ನನಗೆ ಸಂಕಟವಾಗುತ್ತದೆ ಸ್ವಾಮಿ. ಹೆಸರಿಗೆ ಅಂತಃಪುರ, ಅದಿರುವುದು ಹಳೆ ಗುಹೆಯೊಳಗೆ. ಕಣ್ಣಿನ ಮಂಚವೇ ಸುಪ್ಪತ್ತಿ. ಮೈ ಕೊರೆಯುವ ಚಳಿಯಲ್ಲಿ ಓಡಾಡಬೇಕು. ಹೆಜ್ಜೆ ಹೆಜ್ಜೆಗೂ ವಿಷ ಜಂತುಗಳ ದರ್ಶನ. ಅಮ್ಮ, ಏನು ಗಂಡ ಹೆಂಡತಿ ಇಬ್ರು ಏನೋ ವಿಷಯ ಹೇಳಕ್ ಬಂದಿರೋ ಹಾಗಿದೆ? ಹೇಳದೇನಿಲ್ಲ, ಕೇಳದಷ್ಟೇ. ಏನು ಹೇಳ್ತೀವಿ ಅತ್ತೆ, ಆದ್ರೆ ಇದೇನತ್ತೆ? ಮನೆ ಮುಂದೆ ಚಪ್ಪಲಿಗಳಿಲ್ಲ, ಕಾರ್ಗಳಿಲ್ಲ, ಪ್ರೆಸ್ ಅವರಿಲ್ಲ, ಏನತ್ತೆ ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆ? ಅಯ್ಯೋ, ಏನ್ ಹೇಳ್ತಿದ್ಯಮ್ಮ ನೀನು? ಅಲ್ಲ, ಅದೆಲ್ಲ ಇರೋದಕ್ಕೆ ನಮ್ಮನೆ ನ್ಯೂಸ್ ಚಾನಲ್ ಹೇಳು. ಆದ್ರೂ ನ್ಯೂಸ್ ಮಾಡೋರು ಇಲ್ಲೇ ಇದಾರಲ್ಲ. ಅಂದ್ರೆ ಅಯ್ಯೋ, ಆ ಮೀನ ಇದ್ದಾಳಲ್ಲಮ್ಮ, ಒಂದು ಫೈಟಿಂಗ್ ಸೀನ್ ನಡೆದಿದೆ. ಅದ ಅಯ್ಯೋ, ಅಲ್ಲ ಅವ್ಳು ಯಾಕೆ ಬೇಕಿತ್ತು ಇದೆಲ್ಲ? ನಮ್ಮ ಮನೆ ಮಾನ ಮರ್ಯಾದೆನ ಇಟ್ಕಲಿಟ್ಟು ಹರಾಜ್ ಮಾಡ್ಬಿಟ್ಲು. ಅದೇನು ಶೂರತ್ವ, ಅದೇನು ಪೌರತ್ವ? ಏನು, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಈ ಅವಳೆ ನಿನ್ ಫೇವ್ರೇಟ್ ಇದಳಲ್ಲ ಮೀನಾ. ಈಗ ಏನಪ್ಪ ಮಾತಾಡೋದು? ಕಂಡೋರ್ ಮನೆ ಹೆಣ್ಮಗಳು, ಸ್ವಂತ ತಮ್ಮನ ಹೆಂಡತಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಣ್ಣ. ಮೀನಾ ಅಂತ ಹೆಸರಿಟ್ಕರಿ, ಪರವಾಗಿಲ್ಲ, ಅದು ತಪ್ಪು ಅಲ್ಲ. ಅವಳು ಅಣ್ಣನ ಸ್ಥಾನದಲ್ಲಿದೆಯಾ? ಬಾಯಿಗೆ ಬಂದಾಗಲಿಲ್ಲ. ಅವಳೆ ಇವಳೆ ಇದಳಲ್ಲ ಅವಳು, ಅದೆಲ್ಲ ಮಾತಾಡೋದು ಮರ್ಯಾದೆ ಅಲ್ಲ ಕಣಕ್ಕಂತ. ಹೌದ್ರಿ, ಕರೆಕ್ಟ್ ನೀವು ಹೇಳಿದ್ದು. ಆದ್ರೆ ಅವಳು ಮಾಡೋದೆಲ್ಲ ಮರ್ಯಾದೆ ಉಳಿಸೋ ಕೆಲಸ ಅಲ್ವಾ? ಬೀದಿಯಲ್ಲಿ ನಿಂತ್ಕೊಂಡು ಜಗಳ ಮಾಡಿದಾಳೆ, ಇಟ್ಕಿ ಇಟ್ಕಿ ತಗೊಂಡು ನೋಡ್ದಿದಳಂತೆ. ಪಾಪ, ಯಾರ ಹೆತ್ ಮಗನೇನೋ. ಅಲ್ಲ, ಅವನ ಮುಖ ಎಲ್ಲ ಚಟ್ನಿ ಚಟ್ನಿ ಮಾಡಿದಾಳೆ. ಕಂಡೋರ್ ಮನೆ ಹುಡುಗಿಗೆ ಮುಖದ ಮೇಲೆ ಆಸಿಡ್ ಹಾಕ್ಬಿಡ್ತೀನಿ, ಅವಳ ಮುಖ ಸುಟ್ಟಾಕ್ಬಿಡ್ತೀನಿ ಅಂದೋನು. ಪಾಪ, ಅವಳನ್ನ ಸೇಫ್ ಆಗಿ ಕಾಪಾಡ್ಕೊಂಡು ಕರ್ಕೊಂಡ್ ಬಂದವಳು ಇವಳು, ಕೆಟ್ಟವಳು ಅಲ್ವಾ? ಮೀನಾ, ಒಂದ್ ನಿಮಿಷ ಬರ್ತೀನಿ. ರಮ ಯಾಕ್ರಿ? ಇರೇ ಬರ್ತೀನಿ. ಅಲ್ಲ ಮಮ್ಮಿನಾ, ಮನೇಲಿ ಶಾಂತ ಮೂರ್ತಿ ಆಗಿರ್ತೀಯ, ಅಲ್ಲೇನು ಹಂಗೆ ಹೋರಾಡಿದ್ಯಾ? ಕೇಶವ ವಿಡಿಯೋ ಕಳಿಸಿದ್ದ ನೋಡಿ ನಾನೇ ಒಂದು ಕ್ಷಣ ಶಾಕ್ ಆಗಿಬಿಟ್ಟೆ. ಶ್ರುತಿ ಮನೇಲಿ ಇಲ್ಲದೆ ಇರ್ಬೋದು ಮಾವ, ಆದರೆ ಅವಳು ಈ ಮನೆಯೊಳಲ್ಲ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ ಮಾವ? ಆ ಸಮಯದಲ್ಲಿ ನಾನು ಅವಳನ್ನ ಕಾಪಾಡಬೇಕು ಅಂತ ಅನಿಸ್ತು. ಅದಾದ್ಮೇಲೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ ಮಾವ. ಸಾಧನೆಗೆ ತಕ್ಕ ಮರ್ಯಾದೆ ಇದು. ಓಕೆ, ಕತ್ತಿ ಹಿಡಿದ ರಾಣಿ ಚೆನ್ನಮ್ಮ, ಒನಕೆ ಹಿಡಿದ ಒಬವ್ವ, ಅಬ್ಬರಿಸಿದ ಅಬ್ಬಕ್ಕ, ಬಬ್ಬಿರಿದ ಬಳ್ಳಾರಿ ಸಿದ್ದಮ್ಮ, ಇವರೆಲ್ಲರ ಆಶೀರ್ವಾದನೂ ನಿನ್ನ ಮೇಲೆ ಇರಲಿ ಅಂತ ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇವತ್ತು ನಿನಗೆ ಇಟ್ಟಿಗೆ ಮೀನಾ ಅಂತ ನಾಮಕರಣ ಮಾಡ್ತಾ ಇದ್ದೀನಿ. ಅದ್ಯಾವುದು ನಾನಲ್ಲ ರೀ, ನನ್ನ ಮೀನಾ ಅಷ್ಟೇ. ನನಗೆ ನೀನು ಮೀನಾನೇ ಕಣಮ್ಮ, ಆದರೆ ಊರವ್ರ ಕಣ್ಣು ಮುಂದೆ ನಿನಗೆ ಒಂದು ಹೊಸ ಹೆಸರು ಬೇಡವಾ? ಮೀನಾ, ಒಂದು ಕೆಲಸ ಮಾಡೋಣ,
ಮನೆಯಲ್ಲಿ ಕೋಲ್ಡ್, ಹೊರಗಡೆ ಸ್ಟೋನು, ಇವೆರಡು ಸೇರಿಸಿ ಸ್ಟೋನ್ ಕೋಲ್ಡ್ ಸ್ಟೀವ್ ವಾಸಿನಮ್ ಅಂತ ನಮ್ಕೊಳ್ಳೋಣ. ಹುಡುಗನ ಹೆಂಗಿದೆ ಹೆಸರು? ಅಪ್ಪ ಹೆಂಗಿದೆ, ಚೆನ್ನಾಗಲ್ಲ? ಅಪ್ಪ ತಂದೆ, ನೀನು ಹೆಂಡತಿ ನೀನು ಹೇಗೆ ಬೇಕಾದರೂ ಕರ್ಕೋ, ಆದ್ರೆ ನಮ್ಮ ಮುಂದೆ ಮಾತ್ರ ಮೀನಾ ಅಂತ ಹೇಳು ಸಾಕು. ರೇಣುಕೆ ಏನು ಹೇಳುತ್ತಿರುವೆ? ಅರಮನೆಗೆ ಹೋಗಲು ಇಷ್ಟವಿಲ್ಲ ಎಂದರೆ ಏನರ್ಥ? ಅಲ್ಲಿನ ವೈಭೋಗದ ಜೀವನ ನನಗಲ್ಲ ಎಂದು ನನಗೆ ಯಾವಾಗಲೂ ಅನ್ನಿಸುತ್ತಲೇ ಇತ್ತು. ಅಲ್ಲಿನ ವಾತಾವರಣ ನನಗೆ ಹಿಡಿಸದು. ಅಲ್ಲಿನ ಊಟ ಉಪಹಾರಗಳು ನನಗೆ ಒಗ್ಗದು ಜಮದಗ್ನಿ. ಆ ಸಂಕೋಲೆಯಿಂದ ಯಾವಾಗ ಹೊರಗೆ ಬರುತ್ತೇನೆಯೋ ಎನಿಸುತ್ತಿದೆ. ನನಗೆ ಬಹಳ ವಿಚಿತ್ರ ಎನಿಸುತ್ತಿದೆ ರೇಣಿಕೆ. ಒಂದು ನಾಡಿನ ಯುವರಾಣಿಯಾದ ನಿನಗೆ ಅರಮನೆ ಇಷ್ಟ ಇಲ್ಲ ಎನ್ನುವುದೇ ಅಚ್ಚರಿ. ಎಲ್ಲರೂ ಅಂತಹ ಜೀವನವನ್ನು ಬಯಸುತ್ತಾರೆ, ಅಂತಹದರಲ್ಲಿ ನಿನಗೇಕೆ ಈ ಬಗೆಯ ವೈರಾಗ್ಯ? ಅದೇಕೋ ಏನೋ ನನಗೂ ತಿಳಿಯದು ಜಮದಗ್ನಿ. ನನಗೆ ಆ ಅರಮನೆಯ ವೈಭೋಗದ ಜೀವನ ಇಷ್ಟವೇ ಆಗುವುದಿಲ್ಲ. ಹಕ್ಕಿಗಳನ್ನು ಬಂಗಾರದ ಪಂಜರದಲ್ಲಿ ಇಟ್ಟರೆ ಅದು ಸಂತೋಷವಾಗಿ ಇರುತ್ತದೆ ಎನ್ನುವುದು ಭ್ರಮೆ, ಅದು ಸತ್ಯವಲ್ಲ. ಹಕ್ಕಿಗಳು ಸ್ವತಂತ್ರವಾಗಿರಬೇಕು, ಕರಿಗೆದರಿ ಮುಗಿಲಿನ ಎತ್ತರಕ್ಕೆ ಹಾರಬೇಕು. ಆಗಲೇ ಅವುಗಳ ಜೀವನದ ಉದ್ದೇಶ ಸಾರ್ಥಕವಾಗುವುದು, ರೆಕ್ಕೆಗಳ ಸಾಮರ್ಥ್ಯ ಏನೆಂದು ಅವುಗಳಿಗೆ ಅರಿವಾಗುವುದು. ನನಗೂ ಹಾಗೆ, ನನ್ನನ್ನು ನಾನು ಅರಿಯಬೇಕೆಂದರೆ ನಾನು ಅರಮನೆಯಿಂದ ಹೊರಗೆ ಬರಲೇಬೇಕು. ನಿನ್ನ ವ್ಯಕ್ತಿತ್ವ ನನ್ನಲ್ಲಿ ಕುತೂಹಲ ಕೆರಳಿಸುತ್ತದೆ ರೇಣಿಕೆ. ನಿಜವಾಗಿಯೂ ನೀನು ಅಪರೂಪದಲ್ಲಿ ಅಪರೂಪದವಳು ರೇಣಿಕೆ. ಅಷ್ಟೊಂದು ವಿಶೇಷವಾದ ವ್ಯಕ್ತಿ ನಾನಲ್ಲ ಜಮದಗ್ನಿ. ನಿಜ ಹೇಳಬೇಕು ಎಂದರೆ ನಾನು ಆಶ್ರಮದಲ್ಲಿಯೇ ಸಂತೋಷವಾಗಿ ಇದ್ದೆ. ಅಲ್ಲಿನ ವಾತಾವರಣದಲ್ಲಿ ಕಳೆದ ಒಂದೊಂದು ಕ್ಷಣವು ನನ್ನ ಮನಸ್ಸಿಗೆ ಆನಂದ ಉಂಟು ಮಾಡುತ್ತಿತ್ತು. ಅಲ್ಲಿ ಇದ್ದರೆ ನನ್ನ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ, ಏನೋ ಒಂದು ರೀತಿಯ ನೆಮ್ಮದಿ. ಅಲ್ಲಿನ ಸಾತ್ವಿಕ ಆಹಾರ, ತಿಳಿಯಾದ ಪರಿಸರ, ಸರಳ ಜೀವನ ಶೈಲಿ, ಇವೆಲ್ಲವೂ ಹಿತ ಎನಿಸುತ್ತಿತ್ತು. ನಿಜವಾಗಿಯೂ ನಾನು ಆಶ್ರಮಕ್ಕೆ ಸೇರಿದವಳೇನೋ ಎನಿಸುತ್ತಿತ್ತು. ನೀನು ನಿಜವಾಗಿಯೂ ಭಾಗ್ಯಶಾಲಿ ಜಮದಗ್ನಿ. ಇಂತಹ ಜೀವನ ಬಯಸಿದವರಿಗೆ ಸಿಗುವಂಥದ್ದಲ್ಲ. ಆದರೆ ನನ್ನ ಪರಿಸ್ಥಿತಿ ನೋಡು, ನನಗೇನು ಬೇಕು ಎಂದು ಯಾರಿಗೂ ಅರ್ಥವಾಗುವುದಿಲ್ಲ. ನನ್ನ ಭಾವನೆಗಳಿಗೆ ಬೆಲೆ ನೀಡುವವರು ಯಾರೂ ಇಲ್ಲ. ನನ್ನ ನೋವುಗಳು ಏನೆಂದು ನನಗಷ್ಟೇ ಗೊತ್ತು. ಹೀಗಾಗಿ ನನ್ನ ಈ ಮಾತುಗಳು ಅರಣ್ಯ ರೋದನವಷ್ಟೇ. ಹೀಗೇಕೆ ಹೇಳುತ್ತೀಯ ರೇಣಿಕೆ? ನಿನ್ನೊಂದಿಗೆ ನಾನಿದ್ದೇನೆ, ನಿನ್ನ ಕಷ್ಟ ಸುಖಗಳಲ್ಲಿ ನಾನೆಂದು ಭಾಗಿಯಾಗಿರುತ್ತೇನೆ. ಎಂದಿಗೂ ನೀನು ನನ್ನೊಂದಿಗೆ ಇರುತ್ತೀಯ ಅಲ್ಲವೇ? ಶಿವ ತಂದ ನೋಡು ಶಿವ ಎಲ್ಲವರ ನಿಮಗೆ.
ತುಂಬುವನು, ಮನಸ ತುಂಬುವನು, ಮದವ ಮದಿಸುವನು, ಮಹಿಮೆ ತೋರುವನು. ಗಲಾಟೆ ಮಾಡ್ಬೇಡ, ಮೊದ್ಲೇ ತಲೆ ಬಿಸಿದೆ ನನ್ಗೆ, ನಾನು ಹೇಳ್ತಾ ಇದ್ದೆ. ಥ್ಯಾಂಕ್ಸ್. ಕಣ್ಣಿಗೆ ಕಾಣುವುದೆಲ್ಲ ಸತ್ಯ ಅಲ್ಲ ಆಯ್ತಾ? ಮಾತಾಡುವಾಗ, ರಿಯಾಕ್ಟ್ ಮಾಡುವಾಗ ಸರಿ ಯಾವುದು ತಪ್ಪು ಯಾವುದು ತಿಳ್ಕೋಬೇಕು. ಅರ್ಥ ಅನ್ನದ ಆಗಿನೊಂದು ವಿಚಾರ, ನೀನ್ ಮಾಡಿದ್ದಕ್ಕೆ ನೀನೇ ಅನ್ಭವಿಸ್ಬೇಕು. ಓಡಿಸ್ಬಿಡು ಒಳ್ಳೇದಲ್ಲ ಆಯ್ತಾ? ಅದೆಂಥದ್ದು ಇದೆಯಲ್ಲ, ಅವಸರವೇ ಅಪಾಯಕ್ಕೆ ಕಾರಣ. ಅರ್ಥ ಆಯ್ತಾರ? ದುಪ್ಪಟ್ಟ ಜೋಪಾನ. ಇವನಲ್ಲಿ ಬರೀ ಕೆಟ್ಟತನ ಉಂಟು ಅಂತ ಅನ್ಕೊಂಡಿದ್ದೆ, ಅದ್ರ ಒಳ್ಳೆತನ ಸಹ ಇದೆಯಲ್ಲ. ಇನ್ನು ಓಣಿ ಆಗಿಲ್ಲ ಅಣ್ಣ. ಓಣಿ ಎಂತ ಓಣಿ ಆಗಿಲ್ಲ ನನಗೆ? ಹತ್ತ ಕೊಡುವ ಯೋಗ್ಯತೆ ಇಲ್ಲ ಅಂದ ಮೇಲೆ ಈ ವ್ಯವಹಾರ ಎಂತಕ್ಕೆ ಅಂಗಡಿ ಎಂತಕ್ಕೆ? ನೋಡೋ, ಇಲ್ಲಿ ನೀನು ಉಳಿಬೇಕಂತಾದ್ರೆ ಒಂದು ಹಣ ಇಡು, ಇಲ್ಲಾಂದ್ರೆ ಇದೆಲ್ಲ ಎತ್ತಂಗಡಿ ಆಗ್ತಾರೆ ಆಯ್ತಾ? ಅಲ್ಲ, ಇವರೆಂತ ಮನುಷ್ಯ ಮೃಗಗಳ ಹೀಗೆ ಹೊಡಿತಾ ಇದ್ದಾರಲ್ಲ. ಅಪ್ಪ ಕೃಷ್ಣ, ನೀನೇ ಇವ್ರನ್ನೆಲ್ಲ ನೋಡ್ಕೊಳ್ಬೇಕು. ಅಂದ್ರೆ ಗೊತ್ತುಂಟಲ್ಲ, ಅಂಗಡಿಲಿರೋ ಒಂದ್ ಐಟಮ್ ಸಾಗಿರುತ್ತಲ್ಲ.
ಅವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ನನ್ನ ಪ್ರಗಾಂಚಲ್ಲಿ ಬೇಡ ಆಯ್ತಾ? ಅಂಕದಲ್ಲಿ ಓಡಾಡ್ತಿದ್ರೆ ಪ್ರಯೋಜನ ಇಲ್ಲ. ಬೇಡ, ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಮಾತ್ರ ಮರ್ಯಾದೆ. ಆ ಯುದ್ಧ ಗೆಲ್ಲೋದು ನಾನೇ. ಯಾರು ಇನ್ನು ಮುಂದಿನ ಬದುಕಬೇಕು ಅಂದ್ರೆ ನಾನು ಹೇಳ್ದಾಗೆ ಕೇಳಬೇಕು, ಇಲ್ಲ ಅಂದ್ರೆ ಅಡ್ರೆಸ್ ಅಡ್ರೆಸ್ ಮಾಡ್ತೀನಿ ಅಂತ ಹೇಳಿ. ಅಡ್ರೆಸ್ ಮಾಡ್ತೀನಿ. ಅಮ್ಮಯ್ಯ, ನಾನೊಂದು ಕಿವಿ ಮಾತು ಹೇಳ್ತೀನಿ. ನಿನ್ನ ಆದ್ಯ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋಷ್ಟು ಬೇರೆ ಯಾರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಿಬ್ಬರು ಮಧ್ಯ ಯಾರೇ ಮೂರನೇ ವ್ಯಕ್ತಿ ಬಂದು ಮೂಗ್ ತೋರಿಸಿದ್ರು ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳದೆ ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ಯಾವುದೇ ಕಾರಣಕ್ಕೂ ಕೋಪದಲ್ಲಿ ಅಥವಾ ಆ ಥರದಲ್ಲಿ ಯಾವುದೇ ನಿರ್ಧಾರನೂ ತಗೊಳಕ್ಕೆ ಹೋಗಬೇಡಿ, ಸರಿನಾ? ಸರಿ. ಅದಕ್ಕೆ ಓಹೋಹೋಹೋಹೋಹೋ, ನೀನು ಮದ್ವೆ ಬ್ರೇಕರ್ ಮಾತ್ರ ಅಂತ ಅನ್ಕೊಂಡಿದ್ದೆ, ಮದ್ವೆ ಬ್ರೋಕರ್ ಕೆಲಸ ಕೂಡ ಮಾಡಿದ್ಯಾ? ಅಮ್ಮಯ್ಯ ಮತ್ತೆ ಆದ್ಯ ಮದ್ವೆ ಆಗೋದಕ್ಕೆ ನೀನೇ ಸೂತ್ರಧಾರಿನಾ? ಅದಕ್ಕೆ ನೀವು ಹೋಗಿ. ಅದಕ್ಕೆ ನಾನು ಆದ್ಯ ಕಷಾಯ ತಗೊಂಡು ಹೋಗ್ತೀನಿ. ಏನು ಇಷ್ಟು ಸುಲಭವಾಗಿ ಎಸ್ಕೇಪ್ ಆಗ್ಬಿಟ್ರೆ ಬಿಟ್ಬಿಡ್ತೀನಾ? ಹೌದು ನಿಶಿ, ನನ್ನ ಆದ್ಯನ್ ಮದ್ವೆ ಮಾಡಿಸಿದ್ದೆ ಅದಕ್ಕೇನೆ, ಅದಕ್ಕೇನೆ ಬ್ರೋಕರು. ಏನಿವಾಗ ನನ್ನ ಮದ್ವೆ ಕ್ಯಾನ್ಸಲ್ ಮಾಡಿಸಿ ನಿನ್ನ ಮದ್ವೆ ಮಾಡಿಸಿದ್ದಾಳಲ್ಲ, ಎಂತವಳಿರ್ಬೇಕು ಇವಳು? ಯಾರ ಹಣೆಯಲ್ಲಿ ಏನ್ ಬರ್ದಿರತ್ತೋ ಅದೇ ಸಿಗೋದು ನಿಶಿ. ನನ್ನ ಹಣೆಯಲ್ಲಿ ಬರ್ದಿದ್ದನ್ನ ಅಳ್ಸಾಕಿದ್ದು ಈ ಬಿಂದು. ಯಾರು ಅಳಿಸಿಲ್ಲ, ನೀನು ಅಳಿಸ್ಕೊಂಡಿದ್ದು. ಈಗ ಅಮಯ ಮತ್ತೆ ಆದ್ಯ ಚೆನ್ನಾಗಿದ್ದಾರೆ ಅಂತ ಕೇಳಿ ನಿನಗೆ ಜಲ ಶುರು ಆಗಿದೆ, ಅದಕ್ಕೆ ಈಗ ಆಡ್ತಾ ಇದೀಯ? ರೇಗಿಸ್ತಾ ಇದೇನೆ ರೇಗಿಸು. ಅದೆಷ್ಟು ದಿನ ಈ ಮನೇಲಿ ಇರ್ತೀಯಾ ನಾನು ನೋಡ್ತೀನಿ. ಅದಕ್ಕೆ ನೀವು ಅವಳ ಮಾತಕ್ಕೆ ತಲೆ ಕೆಡಿಸ್ಕೊಂಬೇಡಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಮ್ಮಯ್ಯ, ಇವಳ್ದು ನನಗೆ ರೂಢಿ ಆಗಿಬಿಟ್ಟಿದೆ. ಆದರೆ ನೀನು ಆದ್ಯ ಹುಷಾರಾಗಿರಿ. ಅದಕ್ಕೆ ನನ್ನ ಆದ್ಯ ಮಧ್ಯೆ ಯಾರೇ ಬಂದರೂ ನಾನು ಸುಮ್ಮನಿರಲ್ಲ. ಹುಷಾರು. ಸರಿ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂಕಲ್? ಚೀಕು ರಿಪೋರ್ಟ್ನ ನೋಡಿ ಡಾಕ್ಟ್ರ್ ಯಾಕೆ ಹಾಗೆ ಹೇಳಿದ್ರು? ಇದರಿಂದ ಭಾರಿ ಸರ್ಕಸ್ ಮಾಡಿದ್ದೇನಮ್ಮ ನಾನು. ಅಭಿ ಈ ಥರ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಬೇರೊಬ್ಬ ಡಾಕ್ಟ್ರಿಗೆ ದುಡ್ಡು ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಹುಷಾರಿಲ್ಲದಿರೋ ನಾಯಿನ ರಿಪೋರ್ಟ್ ತಗೊಂಡು ನೇಮ್ನ ಚೇಂಜ್ ಮಾಡ್ಕೊಂಡು ತಗೊಂಬಂದಿದ್ದೆ. ಈಗೆಲ್ಲ ಕ್ಲಿಯರ್ ಆಯ್ತಲ್ವಾ? ಆರಾಮಾಗಿರು. ಇಲ್ಲ ಅಂಕಲ್, ನೀವೇನೇ ಹೇಳಿದ್ರು ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ದಿನ ದಿನ ಗಿಲ್ಟ್ ಫೀಲ್ ಜಾಸ್ತಿ ಆಗ್ತಾ ಇದೆ. ಅಭಿ ಚೀಕುನು ತುಂಬ ಇಷ್ಟಪಡ್ತಾನೆ, ಅದು ನಿಮಗೂ ಗೊತ್ತಿರೋಂಥ ವಿಚಾರ. ಚೀಕು ಹೀಗಾಗಿದೆ ಅಂತ ಅವನ್ ದಿನ ಕೊರಗ್ತಾ ಇದ್ದಾನೆ. ಅವನ್ ಕೊರಗೋದಕ್ಕೆ ನಾವೇ ಕಾರಣ ಆಗ್ಬಿಟ್ಟಿದ್ದೀವಿ. ಶ್ರಾವಣಿ ನನ್ನ ಮಾತು ಕೇಳು, ನನಗೆಲ್ಲ ಅರ್ಥ ಆಗ್ತಾ ಇದೆ. ಇದೆಲ್ಲ ಕೇವಲ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ನಾವೇ ವಿಷಯ ಹೇಳ್ಬಿಡೋಣಂತೆ. ಆ ಸ್ವಲ್ಪ ದಿನ ಯಾವಾಗ ಬರುತ್ತೋ ಏನೋ, ದಿನ ದಿನ ಈ ವಿಷಯದಲ್ಲಿ ನನಗೆ ಭಯ ಶುರುವಾಗಿದೆ ಅಂಕಲ್. ಅಭಿ ನನ್ನನ್ನು ಮಿಸ್ಟೇಕ್ ಮಾಡಿಕೊಂಡು ನಾವಿಬ್ರು ಮತ್ತೆ ದೂರ ಆಗ್ಬಿಡ್ತೇವೇನೋ ಅಂತ ಭಯ ಶುರುವಾಗಿದೆ. ಹಾಗೆಲ್ಲ ಏನು ಆಗಲ್ಲಮ್ಮ, ನಾನು ಬಿಟ್ಬಿಡ್ತೀನ. ಯೋಚನೆ ಮಾಡೋದು ಬಿಡು, ಎಲ್ಲ ಸರಿಯಾಗುತ್ತೆ. ನನ್ನ ನಮ್ಮಮ್ಮ ಆ
ವಾವ್ ಮಾವ, ತುಂಬಾ ಚೆನ್ನಾಗಿ ಕತೆ ಹೇಳಿದ್ರಿ. ಆದ್ರೆ ಒಂದು ಕೆಲಸ ಮಾತ್ರ ಹಾಗೆ ಉಳಿದಿದೆ. ಏನ್ ವೃಂದ ಅದು? ಅದೇ ಅಜ್ಜಿ, ಗಣೇಶನ ಕದ್ದು ತರೋ ಗೇಮ್ ಇತ್ತಲ್ಲ, ಅದ್ರಲ್ಲಿ ವಿನ್ ಆದವ್ರಿಗೆ ಮನೆ ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳಿದ್ರಂತಲ್ಲ, ಅದೇ ಅಜ್ಜಿ ಮರ್ತ್ಬಿಟ್ರ? ವೃಂದ, ಆಮೇಲೆ ಇದನ್ನೆಲ್ಲ ಮಾತಾಡಿದ್ರಾಯ್ತು, ಮೊದಲು ಹಬ್ಬದ ಊಟ ಮಾಡ್ಬೇಕಲ್ವಾ? ಅಯ್ಯೋ ಅತ್ತೆ, ಊಟದ ವಿಷಯ ಇದ್ದಿದ್ದೆ, ಬಟ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಐ ಆಮ್ ವೆರಿ ಕ್ಯೂರಿಯಸ್. ಮೊದಲೇ ಅದನ್ನು ಮುಗಿಸ್ಬಿಡೋಣ ಅಲ್ವಾ ಅಜ್ಜಿ? ಅದಕ್ಕೇನು ಅರ್ಜೆಂಟು ವೃಂದ ಈಗ? ಅಯ್ಯೋ ಅರ್ಜೆಂಟೇ ಅತ್ತೆ, ಐ ಕಾಂಟ್ ವೇಟ್. ಅಜ್ಜಿ ನೀವು ಹೇಳಿ. ಇದು ನಮ್ಮ ಕುಟುಂಬದ ಜವಾಬ್ದಾರಿ. ಇದು ಯಾರು ಕೊಡಬೇಕೋ ಅದನ್ನು ಚೆನ್ನಾಗಿ ನಿರ್ಧಾರ ಮಾಡಿ ಕೊಡಬೇಕು. ಇದು ನಾನು ಮದುವೆ ಆಗಿ ಮನೆಗೆ ಬಂದಾಗ ನನ್ನ ಅತ್ತೆ ನನಗೆ ಆಶೀರ್ವಾದ ಮಾಡಿಕೊಟ್ಟಿತು. ಈ ಮನೆಗೆ ಸೇರಿರೋ ಬಂಗಾರ ಬೆಳ್ಳಿ ಎಲ್ಲ ಇರೋ ತಿಜೋರಿ ಕೀ ಇದು. ಇದರಲ್ಲಿ ನಮ್ಮ ಸ್ಕೂಲಿಗೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇದರಲ್ಲೇ ಇದೆ. ಇದನ್ನ ನಮ್ಮ ಮನೆ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋರ್ಗೆ ಕೊಡ್ಬೇಕನ್ನೋದು ನಮ್ಮ ಅತ್ತೆ ಆಸೆ ಆಗಿತ್ತು. ಈ ಜವಾಬ್ದಾರಿನ ನನ್ನಿಂದ ನೆಕ್ಸ್ಟ್ ಜನರೇಷನ್ಗೆ ಕೊಡೋ ಸಮಯ ಈಗ ಬಂದಿದೆ. ಕಾವೇರಿ, ಕೀ ತಗೋ. ಇನ್ನು ಮುಂದೆ ಈ ಜವಾಬ್ದಾರಿ ನಿಭಾಯಿಸೋ ಸಂಪೂರ್ಣ ಹಕ್ಕು ನಿನ್ನ ಕೈಯಲ್ಲಿದೆ. ನಾನಿದ್ರಿಂದ ನಿವೃತ್ತಿ ತಗೊಂಡು ಹಾಯಾಗಿರ್ತೀನಿ. ಚೆನ್ನಾಗಿರೋದು, ಇಷ್ಟು ವರ್ಷ ಈ ಮನೇನ ಈ ಸಂಸಾರನ ಎಷ್ಟು ಜವಾಬ್ದಾರಿಯಿಂದ ಅಮ್ಮ ನೋಡ್ಕೊಂಡಿದ್ರೋ, ಇನ್ನು ಮುಂದೇನು ಅಷ್ಟೇ ಜವಾಬ್ದಾರಿಯಿಂದ ನೀನ್ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ಏನ್ ಶಶಿ ನಿಮ್ ಮಾತಿನ ಅರ್ಥ? ನನಗೆ ಮನೆ ಜವಾಬ್ದಾರಿ ತಗೊಳೋದಕ್ ಬರಲ್ವಾ? ಏನತ್ತೆ, ನಿಮ್ ನಂತರ ನನಗೆ ಬರಬೇಕು ತಾನೆ? ನೀವು ನೋಡಿದ್ರೆ ಒಂದ್ ಜನರೇಷನ್ ಸ್ಕಿಪ್ ಮಾಡಿ ಕಾವೇರಿಗೆ ಅಧಿಕಾರ ಕೊಡ್ತಾ ಇದ್ದೀರಲ್ಲ. ಸರಿನಾ ಅತ್ತೆ, ಇದು ಮಾತಾಗಿದ್ದು ಅದೇ ತಾನೆ ಅಂಬಿಕಾ. ಈಗ ಮಾತು ತಪ್ಪೋದು ತಪ್ಪಲ್ವಾ? ಅಜ್ಜಿ ನನಗಿದ್ ಬೇಡ. ನಿಮ್ಮ ನಂತರ ಈ ಬೀಗದ ಕೈ ಸೇರ್ಬೇಕಾಗಿರೋದು ಅತ್ತೆ ಕೈಗೆ. ನಾನು ಈಗ ಬಂದಿರೋಳ್, ನನಗಿದೆಲ್ಲ ಅಷ್ಟು ಗೊತ್ತಾಗಲ್ಲ ಅಜ್ಜಿ. ಅತ್ತೆ ಇಷ್ಟು ವರ್ಷದಿಂದ ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಜೊತೆ ಇದ್ದು ಪಳಗಿದ್ದಾರೆ, ಅವ್ರು ಇದನ್ನ ಸರಿಯಾಗಿ ನಿಭಾಯಿಸ್ತಾರೆ. ಏಯ್, ನಾನು ಮಾತಾಡ್ತಿದ್ದೀನಿ ತಾನೆ, ನೀನೇನೆ ಮಧ್ಯದಲ್ಲಿ ಮಾತಾಡೋದು? ಇದು ಸರಿಯಲ್ಲ ಅತ್ತೆ. ನಾನು ನಿಮ್ಮ ಸೊಸೆ ಅನ್ನೋದು ನೋಡಿದೆ, ಇವಳಿಗೆ ಅಧಿಕಾರ ಕೊಡ್ತಾ ಇದ್ದೀರಲ್ಲ, ಇದು ಅನ್ಯಾಯ. ನಾಟ್ ರೈಟ್. ಅಜ್ಜಿ ಹೇಳಿದ್ರು ತಾನೆ, ಯಾರು ಗೇಮಲ್ಲಿ ವಿನ್ ಆಗ್ತಾರೆ ಅವ್ರಿಗೆ ಕೀ ಕೊಡ್ತೀನಿ ಅಂತ. ಸೊ ಕಾವೇರಿ ವಿನ್ ಆಗಿದ್ದಾಳೆ, ಕೀ ಕೊಡ್ತಿದ್ದಾರೆ, ದಟ್ಸ್ ಆಲ್.